ನಮಸ್ತೆ ನನ್ನ ಕುಕಿಂಗ್ ಫ್ಯಾಮಿಲಿ. ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗರಿಯಾಗಿ ರುಚಿ ರುಚಿಯಾಗಿ ಈಸಿಯಾಗಿ ಕಡಲೆಬೇಳೆ ವಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಮಾಮೂಲು ದಿನಗಳಲ್ಲಿ ಅಥವಾ ಸ್ಪೆಷಲ್ ಅಕೇಷನ್ಸಲ್ಲೆಲ್ಲ ಮಾಡ್ಕೋಬೋದು. ನೋಡಿ, ಕಡಲೆಬೇಳೆ 1/2 kg ಕಡಲೆಬೇಳೆನ ಒಂದು 2 hours ನಾನು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಟೈಮ್ ಇಲ್ಲದೆ ಇದ್ದಾಗ ಒಂದು 1/2 ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರು ಸಾಕು, ನಾವು ವಡೆ ಮಾಡ್ಕೋಬೋದು. ವಡೆಗೆ ಬೇಕಾದಂಥ ಮಸಾಲೆ ಪದಾರ್ಥಗಳು ನೋಡ್ಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಒಂದು 6 ಮೆಣಸಿನ್ಕಾಯಿ, ಒಂದು 3 ಇಂಚು ಶುಂಠಿ, ಮತ್ತು ಒಂದು 4 ಚಕ್ಕೆ ಪೀಸು, ಒಂದು 10 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸಹ, ಒಂದು ಉಂಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಫಸ್ಟು ಸ್ವಲ್ಪ ನುಣ್ಣುಗೆ ಮಾಡ್ಕೋಬೇಕು, ಮಿಕ್ಸಿ ಜಾರ್ನಲ್ಲಿ ರುಬ್ಕೋಬೇಕು. ನಂತರ ನೆನೆಸಿರುವಂಥ ಕಡಲೆಬೇಳೆ ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಈ ರೀತಿ ಮಿಕ್ಸಿ ಅದೇ ಜಾರ್ನಲ್ಲಿ ರುಬ್ಕೋಬೇಕು. ಅಂದರೆ ಇದನ್ನು ತುಂಬ ಸಾಫ್ಟ್ ಪೇಸ್ಟ್ ಮಾಡ್ಕೋಬಾರ್ದು, ಒಂದು 1/4 ರುಬ್ಬೋದು ಅಂತಾರಲ್ಲ ಆ ರೀತಿ 1/4 ಭಾಗ ರುಬ್ಕೊಂಡು ಹಾಕ್ಕೋಬೇಕು ಒಂದು ಪಾತ್ರೆಗೆ. 2 ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀನಿ. ಮತ್ತು ನಾವು ಮಾಡುವಾಗ ಕೊತ್ತಂಬರಿ, ಪುದೀನ ಅಥವಾ ಸಬ್ಬಸಿಗೆ ಯಾವ ಸೊಪ್ಪು ಇರುತ್ತೋ ಆ ಸೊಪ್ಪು 1 ಕಟ್ಟು ಈ ರೀತಿ ಕುಯ್ದಿಟ್ಕೊಂಡು ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಇದನ್ನೆಲ್ಲ ಜನ್ರಲ್ಲಾಗಿ ನಾವು ಮನೆಯಲ್ಲೆಲ್ಲ ಮಿಕ್ಸಿನಲ್ಲೇ ರುಬ್ಕೋತೀವಿ. ಆ ರೀತಿ ಮಿಕ್ಸಿನಲ್ಲಿ ರುಬ್ಕೊಂಡಾಗ ನಮಗೇನಾದ್ರು ತುಂಬ ತೆಳುವಾಗೋಗ್ಬಿಟ್ಟಿದೆ ಹಿಟ್ಟು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಅಥವಾ ಒಂದು ಹಿಡಿಯಷ್ಟು ಉರುಗಡಲೆನೇ ಅದೇ ಜಾರ್ನಲ್ಲಿ ರುಬ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ಇವೆರಡೂ ಸಹ ವಡೆ ಗರಿಯಾಗೋದಕ್ಕೆ ಸಹಾಯ ಮಾಡ್ತವೆ, ವಡೆ ಹಿಟ್ಟು ಗಟ್ಟಿಯಾಗೋದಕ್ಕೂ ಸಹ ಸಹಾಯ ಮಾಡ್ತವೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ರೋಲ್ ಮಾಡಿ ಉಂಡೆ ಮಾಡ್ಕೋಬೇಕು. ಅದನ್ನು ಕೈನಲ್ಲೇ ಈ ರೀತಿ ಫ್ಲಾಟಾಗಿ ತಟ್ಕೋಬೇಕು. ತಟ್ಕೊಂಡು ಇದನ್ನು ಎಣ್ಣೆಗೆ ಬಿಡ್ಬೋದು. ಬಿಟ್ಬಿಟ್ಟು ಕಾದಿರುವಂಥ ಎಣ್ಣೆಗೆ ಬಿಟ್ಟು ಈ ರೀತಿ ಎರಡೂ ಕಡೆಯೂ ತಿರುಗಿಸಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈನಲ್ಲಿ ತಟ್ಟೋದು ಅಭ್ಯಾಸ ಇಲ್ಲದೆ ಇರೋರು ಕೆಲವರು ವೀಳ್ಯದೆಲೆಯಲ್ಲಿ ತಟ್ಕೋತಾರೆ, ಕೆಲವರು ಪ್ಲಾಸ್ಟಿಕ್ ಹಾಳೆಯಲ್ಲಿ ಸಹ ತಟ್ಕೊಂಡು ಹಾಕ್ಕೋಬೋದು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನಾವು ಅದನ್ನೆಲ್ಲ ಎಣ್ಣೆನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ನಾವು ಈ ರೀತಿ ನಮ್ಮ ಟೇಸ್ಟಿಗೆ ತಕ್ಕನಾಗಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆನೆಲ್ಲ ಸೋರಿಸಿ ನಾವು ಈ ರೀತಿ ತೆಗೆದಿಟ್ಕೋಬೋದು. ನೋಡಿ, ವಡೆ ಈ ಥರ ವಡೆ ತುಂಬ ಸುಲಭವಾಗಿ ಗರಿ ಗರಿಯಾಗಿ ರುಚಿ ರುಚಿಯಾಗಿ ಮಾಡಿಕೊಂಡು ನಾವು ತಿನ್ಬೋದು. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.